ಇದು ಸ್ಟಾರ್ಟ್ ರೆಕಾರ್ಡಿಂಗ್ ಹೊಡೆದನೇ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗ್ತೈತೆ? ಅಲ್ಲಿ ಸ್ಟಾರ್ಟ್ ಬಂದು ಸ್ಟಾಪ್ ಅಂತ ಬರ್ತಾರೆ. ನಾನು ಹೊಡೆದಿದ್ದೆ ಅಂತ. ಓಹೋ, ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ವಿ ಹ್ಯಾವ್ ಸ್ಟಡೀಡ್ ಟೂ ಯೂನಿಟ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್, ನೇಮ್ಲಿ royalty account and insurance claim. Today I shall discuss one more unit called departmental accounts. Departmental account means accounts maintained by the departmental stores or organization. Departmental stores or shop is a shop or stores where different products are sold through different departments or divisions under single roof or in one building. Example, a dealer in electronic goods like radios, television, mobiles makes three departments, namely radio department, television department and a mobile department in a single building and sells the different products. It means that in a single building, a trader will sell different products through different departments. If you are asking for radio, they will send you to radio department. If you are asking for television, you will be sent to television department. Like that, if you are asking for mobile mobiles, then they will send you to mobile department. So in this way, in a single room, different products are sold. Such a store or such a organization is called as the departmental stores. And this departmental store helps, or it is convenient for the purchaser. It reduces the or saves the time and also labor. You need not go around the market. You can in a one shop you can buy different products. That is called as the departmental organization or departmental stores. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ನ ಎರಡು ಯೂನಿಟ್ಗಳನ್ನು ನೋಡಿದ್ದೀವಿ. ಒಂದು ರಾಯಲಿಟಿ ಅಕೌಂಟು, ಇನ್ನೊಂದು ಇನ್ಸೂರೆನ್ಸ್ ಕ್ಲೇಮ್ ಅಂಥೇಳಿ. ಈಗ ಮೂರನೇ ಯೂನಿಟ್ಟು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂಥೇಳಿ. ಹಾಗಾದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತಂದರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಮೇಂಟೈನ್ ಮಾಡಿರ್ತಕ್ಕಂಥ ಅಕೌಂಟ್ಸ್ಗಳಿಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರೀತಾರೆ, ಅಥವಾ ಆರ್ಗನೈಜೇಷನ್ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಂದರೆ ಒಂದೇ ಬಿಲ್ಡಿಂಗ್ನಲ್ಲಿ ವಿವಿಧ ವಿಭಾಗಗಳ ಮೂಲಕ ವಿವಿಧ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಸ್ಟೋರ್ಸ್ಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರೀತಾರೆ. ಒಂದೇ ಬಿಲ್ಡಿಂಗು ವಿವಿಧ ವಿಭಾಗಗಳು. ಉದಾಹರಣೆಗೆ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಸ್ ಇದೆ ಅಂತಂದರೆ ಅಲ್ಲಿ ರೇಡಿಯೋ ಮಾರಾಟ ಮಾಡ್ತಾರೆ, ಟೆಲಿವಿಷನ್ನು ಮತ್ತು ಮೊಬೈಲ್ಸನ್ನು ಮಾರಾಟ ಮಾಡ್ತಾರೆ. ರೇಡಿಯೋ ಡಿಪಾರ್ಟ್ಮೆಂಟ ಬೇರೆ ಇರುತ್ತೆ, ಟೆಲಿವಿಷನ್ ಡಿಪಾರ್ಟ್ಮೆಂಟ ಬೇರೆ ಮಾಡಿರ್ತಾರೆ, ದೆನ್ ಮೊಬೈಲ್ಸ್ ಡಿಪಾರ್ಟ್ಮೆಂಟ ಬೇರೆ ಇರ್ತಾವೆ. ನೀವು ರೇಡಿಯೋ ಕೇಳಿದರೆ ರೇಡಿಯೋ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಹೋಗ್ರಿ, ಅಲ್ಲಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಟೆಲಿವಿಷನ್ ಬೇಕಂತಂದರೆ ಟೆಲಿವಿಷನ್ ಡಿಪಾರ್ಟ್ಮೆಂಟ್ ಅಥವಾ ವಿಭಾಗಕ್ಕೆ ಕಳಿಸ್ತಾರೆ. ಮೊಬೈಲ್ಸ್ ಬೇಕಂತಂದರೆ ಮೊಬೈಲ್ಸ್ ವಿಭಾಗಕ್ಕೆ ನಿಮ್ಮನ್ನು ಕಳಿಸ್ತಾರೆ. ಹೀಗೆ ಈ ಮೂರು ಪ್ರಾಡಕ್ಟನ್ನು, ರೇಡಿಯೋ, ಟೆಲಿವಿಷನ್, ಮೊಬೈಲ್ಸ್, ಈ ಎಕ್ಸಾಂಪಲ್ನಲ್ಲಿ ಮೂರು ಪ್ರಾಡಕ್ಟ್ಗಳನ್ನು ಒಂದೇ ಬಿಲ್ಡಿಂಗ್ನಲ್ಲಿ ಮೂರು ವಿಭಾಗಗಳ ಮೂಲಕ ಮಾರಾಟ ಮಾಡ್ತಕ್ಕಂಥ ಒಂದು ಆರ್ಗನೈಜೇಷನ್ಗೆ ಅಥವಾ ಸ್ಟೋರ್ಸ್ಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರೀತಾರೆ. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ಒಂದು ಅನುಕೂಲ ಏನು ಅಂತಂದರೆ ಗ್ರಾಹಕರಿಗೆ ಸಮಯವನ್ನು ಉಳಿತಾಯ ಮಾಡ್ತವೆ ಮತ್ತು ಗ್ರಾಹಕರಿಗೆ ಶ್ರಮವನ್ನು ಸಹಿತ ಉಳಿತಾಯ ಮಾಡ್ತವೆ. ಮಾರ್ಕೆಟ್ ತುಂಬ ಅಲೆದಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈ ಸ್ಟೋರ್ಸ್ನಲ್ಲಿ ಹೋಗಿಬಿಟ್ರೆ ನಿಮಗೆ ವಿವಿಧ ಪ್ರಾಡಕ್ಟ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಸಚ್ ಎ ಡಿಪಾರ್ಟ್ಮೆಂಟ್, ಸಚ್ ಎ ಆರ್ಗನೈಜೇಷನ್, ಸಚ್ ಎ ಸ್ಟೋರ್ಸ್ ಈಸ್ ಕಾಲ್ಡ್ ಅಸ್ ದಿ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್. ಹಾಗಾದರೆ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನವರು ಮೇಂಟೈನ್ ಮಾಡಿರ್ತಕ್ಕಂಥ ಅಕೌಂಟ್ಸ್ಗಳಿಗೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಕರಿತೀವಿ. ದೆನ್ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ಆರ್ ವೈ ಅಕೌಂಟ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಆರ್ ಟು ಬಿ ಮೇಂಟೈನ್, ಆರ್ ವೈ ಡಿಪಾರ್ಟ್ಮೆಂಟ್ಸ್ ಆರ್ ಟು ಮೇಂಟೈನ್ ಅಕೌಂಟ್ಸ್.
As you know that in general, the general objective of accounting is to know the profit or loss of each department. In order to know the profit or loss of each department, departmental accounts are maintained, and also to have control over each department, to exercise a control over each department, accounts are to be maintained. When you are asking for maintaining the accounts, then you will be exercising a control over the departments. And also to enhance the profit of a whole business, if at all, if the whole profit of whole business is to be enhanced or increased, the departmental, each department has to maintain accounts. Then to plan for expansion of the business, and also to fix manager's remuneration. Manager's remuneration will be fixed on the basis of departmental profits. So to know profit or loss of each department, we have to maintain the departmental accounts. Then andre ee departmental accounts anna yake maintain martivi, nimgella gottirange samanyavagi accounts anna maintain martakanta uddeshane labha mattu nashtavanna tilidukolluvudu. Hage departmental accounts anna maintain martakanta pramukha uddeshanu sahita pratiyondu department nalli ಲಾಭ ಆಗಿದೆನೋ ನಷ್ಟ ಆಗಿದೆನೋ, ಯಾವ ಡಿಪಾರ್ಟ್ಮೆಂಟಲ್ಲಿ ನಷ್ಟ ಆಗಿದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಪ್ರಾಫಿಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಎರಡನೇದಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳಿಕ್ಕೆ, ನೀವು ಯಾರಿಗೂ ಅಕೌಂಟ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಯಾರಿಗಾದ್ರು ಹೇಳಿದ್ರಿ ಅಂತಂದರೆ ಅದರ ಅರ್ಥ ನೀವು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅಂತೇಳಿ ಅದರ ಅರ್ಥ. ಹಾಗಾಗಿಬಿಟ್ಟು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಕೌಂಟ್ಸ್ ಮೇಂಟೈನ್ ಮಾಡಲಿಕ್ಕೆ ನೀವು ಹೇಳಿದರೆ ಅವರ ಆ ಡಿಪಾರ್ಟ್ಮೆಂಟಿನ ಕಾರ್ಯಗಳನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಆ ಉದ್ದೇಶದಿಂದ ಸಹಿತ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಅದೇ ರೀತಿಯಾಗಿ ಟು ಎನ್ಹಾನ್ಸ್ ದ ಪ್ರಾಫಿಟ್ ಆಫ್ ಹೋಲ್ ಬಿಸ್ನೆಸ್, ಅಂದರೆ ಒಟ್ಟು ಲಾಭವನ್ನು, ಬಿಸ್ನೆಸ್ಸಿನ ಒಟ್ಟು ಲಾಭವನ್ನು ಹೆಚ್ಚಿಗೆ ಮಾಡಲಿಕ್ಕೆ. ಅಂದರೆ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ನಷ್ಟ ಆಗ್ತಿದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಪ್ರಾಫಿಟ್ ಆಗ್ತಿದೆ ಅಂತ ಗೊತ್ತಾಗ್ತೈತಿ. ಯಾವುದು ಡಿಪಾರ್ಟ್ಮೆಂಟಲ್ಲಿ ನಷ್ಟ ಆಗ್ತಿದೆ ಅಂತೇಳಿ ತಿಳಿದುಕೊಂಡಾಗ ಯಾಕೆ ನಷ್ಟ ಆಗ್ತಾಯಿದೆ ಅಂತೇಳಿ ತಿಳ್ಕೊಂಡು ಆ ನಷ್ಟ ಆಗ್ತಕ್ಕಂಥದ್ದನ್ನು ಪ್ರಾಫಿಟ್ಟಿನ ಕಡೆಗೆ ಒಯ್ಯಲಿಕ್ಕೆ ಕ್ರಮ ತೆಗೆದುಕೊಳ್ಳಿಕ್ಕೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸು ಸಹಾಯ ಮಾಡ್ತವೆ. ಆ ಮೂಲಕ ಬಿಸ್ನೆಸ್ಸಿನ ಒಟ್ಟು ಲಾಭವನ್ನು ಹೆಚ್ಚಿಸಲಿಕ್ಕೆ ಇದು ಸಾಧ್ಯ ಆಗ್ತದೆ. ಈ ಉದ್ದೇಶನೂ ಸಹಿತ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಮೇಂಟೈನ್ ಮಾಡೋದಾಗಿದೆ. ನೆಕ್ಸ್ಟ್ ಟು ಪ್ಲ್ಯಾನ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್, ಅಂದರೆ ವ್ಯವಹಾರವನ್ನು ವಿಸ್ತರಣೆ ಮಾಡಲಿಕ್ಕೆ, ಇನ್ನೂ ಹೆಚ್ಚಿನದಾಗಿ ವ್ಯವಹಾರದ ವ್ಯಾಪ್ತಿಯನ್ನು ವಿಸ್ತರಿಸಲಿಕ್ಕೆ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮ್ಯಾನೇಜರ್ಸ್ ರೆಮ್ಯುನರೇಷನ್, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಏನಿರ್ತಲ್ಲ ಅವ್ರ ರೆಮ್ಯುನರೇಷನನ್ನು ಫಿಕ್ಸ್ ಮಾಡಲಿಕ್ಕೆ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಅಂದರೆ ಪ್ರಾಫಿಟ್ಟಿನ ಮೇಲೆ ಅವರಿಗೆ ರೆಮ್ಯುನರೇಷನನ್ನು ಫಿಕ್ಸ್ ಮಾಡ್ತಾರೆ. ನೀವು ಪ್ರಾಫಿಟ್ ಆಗಿದ್ದೇನೋ ಲಾಸ್ ಆಗಿದೆ ಅನ್ನೋದು ಕಂಡುಹಿಡಿಬೇಕಂದ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು, ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಅಂತೇಳಿ. ಈ ಎಲ್ಲ ಉದ್ದೇಶಗಳನ್ನು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ್ಯಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಈಸ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಆರ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಇನ್ ಇನ್ ದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆರ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ವಿಲ್ ಬಿ ಪ್ರಿಪೇರಿಂಗ್ ಕಾಲಮ್ನರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಈಸ್ ಆ್ಯಂಡ್ ಈಸ್ ಪ್ರೊವೈಡ್ ಈಸ್ ಪ್ರಿಪೇರ್ಡ್ ಬೈ ಪ್ರೊವೈಡಿಂಗ್ ಸಪ್ರೇಟ್ ಕಾಲಮ್ಸ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ಟೋಟಲ್ ಕಾಲಮ್ ಆನ್ ಬೋತ್ ಸೈಡ್ಸ್. ಸೊ ಯು ವೇರ್ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಯು ಮೈ ಬಿ ನೋವಿಂಗ್ ಅಬೌಟ್ ದ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ದ ಫಸ್ಟ್ ಸೆಮಿಸ್ಟರ್, ಹೌ ಟ್ರೇಡಿಂಗ್ ಅಕೌಂಟ್ ಅಪಿಯರ್ಸ್ ಆ್ಯಂಡ್ ಹೌ ಟ್ರೇಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಪಿಯರ್ಸ್, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಪ್ರಿಪೇರ್ಡ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಆಲ್ಸೋ ಯು ಗಾಟ್ ಪ್ರೊಫಿಷಿಯನ್ಸಿ ಇನ್ ಪ್ರಿಫೇರಿಂಗ್ ದ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇನ್ ದ ಸೇಮ್ ವೇ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಟು ಬಿ ಪ್ರಿಪೇರ್ಡ್ ಇನ್ ದ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಓನ್ಲಿ ದ ಡಿಫ್ರೆನ್ಸ್ ಇಸ್ ದ್ಯಾಟ್ ದೇರ್ ಇನ್ ದ ಅರ್ಲಿಯರ್ ಸ್ಟೇಜ್ ಯು ವೇರ್ ಮೇಕಿಂಗ್ ಓನ್ಲಿ ಒನ್ ಕಾಲಮ್ ಫಾರ್ ಅಮೌಂಟ್, ಬಟ್ ಹಿಯರ್
three columns, if two departments are there, three columns, if four department, three departments are there, four columns, two departments are there, three columns are to be made on each side. That is, one column is for department. If assume that there are two departments, columnar trading account and profit and loss account is to be prepared. Columnar trading and profit and loss account in the sense that on each side you have to make the columns according to the departments. If there are two departments, then you have to make three columns for amount. One is for A department, one is for B department, and on total. In the same also on credit side also, same columns, particular debit and department A, department B, and total. In this way, columnar trading account is to be prepared. And the departmental trading and profit and loss account antandre igagle new trading and profit and loss account anna kalthidiri problems nu maadidiri andre illi varugu new maadidanta trading and profit and loss account alli amount ige onde column irthittu but illi departmental trading and profit and loss account andre columnar trading and profit and loss account antandre ಎಷ್ಟು ಡಿಪಾರ್ಟ್ಮೆಂಟ್ ಇರ್ತಾವೋ ಅಷ್ಟು ಕಾಲಮ್ಸನ್ನು ಮಾಡಬೇಕು, ಜೊತೆಗೆ ಒಂದು ಟೋಟಲ್ ಕಾಲಮನ್ನು ಮಾಡಬೇಕು. ಕ್ರೆಡಿಟ್ ಸೈಡು ಮತ್ತು ಡೆಬಿಟ್ ಸೈಡ್ ಎರಡೂ ಸೈಡು, ಇಲ್ಲಿವರೆಗೆ ನೀವು ಡೆಬಿಟ್ ಸೈಡ್ ಒಂದೇ ಕಾಲಮ್ ಮಾಡ್ತಿದ್ರಿ ಅಮೌಂಟ್ಗೆ, ಕ್ರೆಡಿಟ್ ಸೈಡ್ ಒಂದೇ ಕಾಲಮ್ ಮಾಡ್ತಿದ್ರಿ. ಬಟ್ ಇಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಎರಡು ಡಿಪಾರ್ಟ್ಮೆಂಟ್ ಇದ್ದವು ಅಂತಂದರೆ ಡೆಬಿಟ್ ಸೈಡ್ ಅಮೌಂಟ್ಗೆ ಮೂರು ಕಾಲಮ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಮೌಂಟ್ಗೆ ಮೂರು ಕಾಲಮ್ ಮಾಡ್ತೀವಿ. ಇಲ್ಲಿ ಪ್ರೊಫಾರ್ಮ ಬರೆದಿದೆ ನಾನು, ಎರಡು ಭಾಗ ಮಾಡ್ತೀರಿ ನೀವು ಮೊದಲೇಕ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೇಳಿ. ಡೆಬಿಟ್ ಸೈಡ್ ನಾಲ್ಕು ಕಾಲಮ್ಸು, ಒಂದು ಎರಡು ಡಿಪಾರ್ಟ್ಮೆಂಟ್ ಇದಾವೆ ಅಂತೇಳಂದ್ರೆ ಪರ್ಟಿಕ್ಯುಲರ್ಸು ಡಿಪಾರ್ಟ್ಮೆಂಟ್ ಎ ಅಥವಾ ಡಿಪಾರ್ಟ್ಮೆಂಟ್ ಎಕ್ಸ್, ಡಿಪಾರ್ಟ್ಮೆಂಟ್ ಬಿ ಅಥವಾ ಡಿಪಾರ್ಟ್ಮೆಂಟ್ ವೈ, ದೆನ್ ಟೋಟಲ್ ಕಾಲಮ್. ಅದೇ ರೀತಿ ಕ್ರೆಡಿಟ್ ಸೈಡು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಟೋಟಲ್ ಕಾಲಮ್. ಹೀಗೆ ಇಲ್ಲಿವರೆಗೂ ನೀವೇನು ಮಾಡ್ತಿದ್ರಿ, ಒಂದೇ ಕಾಲಮ್ ಮಾಡ್ತಿದ್ರಿ ಅಮೌಂಟ್ಗೆ. ಬಟ್ ಇಲ್ಲೇ ಎರಡೆರಡು ಕಾಲಮ್ ಮಾಡ್ಕೋಬೇಕು. ಇಲ್ಲಿ ಸಹಿತ ಡೆಬಿಟ್ ಸೈಡು ಎರಡು ಕಾಲಮ್ಮು, ಡಿಪಾರ್ಟ್ಮೆಂಟ್ಗೆ ಒಂದು, ಟೋಟಲ್ ಕಾಲಮ್ ಅಂತೇಳಿ. ಈ ರೀತಿಯಾಗಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು ತಯಾರು ಮಾಡಬೇಕಾಗ್ತದೆ. ಅನಂತರ ಡೆಬಿಟ್ ಸೈಡು ಟ್ರೇಡಿಂಗ್ ಅಕೌಂಟ್ಗೆ ಯಾವ ಬರ್ತಾವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವೇ ಐಟಮ್ಸನ್ನು ಬರೀಬೇಕು. ಉದಾಹರಣೆಗೆ ಓಪನಿಂಗ್ ಸ್ಟಾಕ್, ಟೂ ಓಪನಿಂಗ್ ಸ್ಟಾಕ್ ಅಂತೇಳಿನೇ ಬರೀಬೇಕು. ಎ ಡಿಪಾರ್ಟ್ಮೆಂಟದ ಓಪನಿಂಗ್ ಸ್ಟಾಕನ್ನು ಎ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ, ಬಿ ಡಿಪಾರ್ಟ್ಮೆಂಟ್ ಓಪನಿಂಗ್ ಸ್ಟಾಕನ್ನು ಬಿ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ, ಎರಡೂ ಸೇರಿಸಿ ಟೋಟಲನ್ನು ಟೋಟಲ್ ಕಾಲಮ್ನಲ್ಲಿ ಬರೀಬೇಕು. ಅದೇ ರೀತಿ ಪರ್ಚೇಜಸ್ ಬರೀತೇವೆ ಅನ್ನೋದು ಗೊತ್ತಿದೆ ನಾವು. ಡೆಬಿಟ್ ಸೈಡು ಪರ್ಚೇಸಸ್ ಆಫ್ ಎ ಡಿಪಾರ್ಟ್ಮೆಂಟ್ ಇದೆ, ಎ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ, ಪರ್ಚೇಸ್ ಆಫ್ ಬಿ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ, ಎರಡೂ ಸೇರಿಸಿ ಟೋಟಲ್ ಕಾಲಮ್ನಲ್ಲಿ ಬರೀಬೇಕು. ಮತ್ತು ವೇಜಸ್ ಕೊಟ್ಟರೆ ಡಿಪಾರ್ಟ್ಮೆಂಟ್ ಇದ್ದ ವೇಜಸ್ ಎ ಕಾಲಮ್ ಬರೀರಿ, ಬಿ ಡಿಪಾರ್ಟ್ಮೆಂಟಿದ್ದು ಬಿ ಡಿಪಾರ್ಟ್ಮೆಂಟ್ ಕಾಲಮ್ ಬರೀರಿ, ಟೋಟಲನ್ನು ಟೋಟಲ್ ಕಾಲಮ್ನ ಬರೀರಿ. ಹಾಗೆ ಇಲ್ಲಿ ಕ್ರೆಡಿಟ್ ಸೈಡ್ ಸೇಲ್ಸ್ ಕೊಡ್ಬೋದು ನಿಮಗೆ. ಎ ಡಿಪಾರ್ಟ್ಮೆಂಟ್ ಸೇಲ್ಸನ್ನು ಎ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ ಬರೀರಿ, ಬಿ ಡಿಪಾರ್ಟ್ಮೆಂಟ್ ಸೇಲ್ಸನ್ನು ಬಿ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ ಬರೀರಿ, ಎರಡೂ ಸೇರಿಸಿ ಟೋಟಲನ್ನು ಟೋಟಲ್ ಕಾಲಮ್ನಲ್ಲಿ ಬರೀಬೇಕು. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಬರೀತೀರಿ ಕ್ರೆಡಿಟ್ ಸೈಡು ಟ್ರೇಡಿಂಗ್ ಅಕೌಂಟ್ಗೆ. ಕ್ರೆಡಿಟ್ ಸೈಡು ಟ್ರೇಡಿಂಗ್ ಅಕೌಂಟ್ ಎ ಡಿಪಾರ್ಟ್ಮೆಂಟ್ ಇದೆ, ಎ ಡಿಪಾರ್ಟ್ಮೆಂಟ್ ಕಾಲಮ್ನಿಗೆ ಬಿ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್ಗೆ ದೆನ್ ಟೋಟಲನ್ನು ಟೋಟಲ್ ಕಾಲಮ್ನಲ್ಲಿ ಬರೀಬೇಕು. ಹೀಗೆ ಎಲ್ಲ ಐಟಮ್ಸನ್ನು ಡಿಪಾರ್ಟ್ಮೆಂಟ್ ವೈಸ್ ಆಯಾ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದನ್ನು ಡೆಬಿಟ್ ಸೈಡು ಬರೋದು, ನಿಮ್ಗೆ ಯಾವ ಡೆಬಿಟ್ ಸೈಡ್ ಬರ್ತಾವೋ ಕ್ರೆಡಿಟ್ ಸೈಡ್ ಯಾವ ಬರ್ತಾವೆ ಅನ್ನೋ ಗೊತ್ತಿದೆ. ಅದ್ರ ಪ್ರಕಾರ ಡೆಬಿಟ್ ಸೈಡ್ ಬರೋದಿತ್ತಂದ್ರೆ ಡೆಬಿಟ್ ಸೈಡು ಎ ಡಿಪಾರ್ಟ್ಮೆಂಟ್ ದನ್ ಎ ಡಿಪಾರ್ಟ್ಮೆಂಟ್ಗೆ, ಬಿ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್. ಕ್ರೆಡಿಟ್ ಸೈಡ್ ಬರ್ತಿತ್ತಂದ್ರೆ ಕ್ರೆಡಿಟ್ ಸೈಡ್ ಬರೀರಿ ಎ ಡಿಪಾರ್ಟ್ಮೆಂಟ್ ಇದೆ, ಎ ಡಿಪಾರ್ಟ್ಮೆಂಟ್ಗೆ ಬಿ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್ಗೆ, ಎರಡೂ ಸೇರಿಸಿ ಟೋಟಲ್ ಕಾಲಮ್ ಮಾಡ್ಕೊಳ್ಬೇಕು. ಸೊ ಹೀಗೆ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ನೀವು ಟೋಟಲ್ ಮಾಡ್ಕೊತೀರಿ, ಆನಂತರ ಗ್ರಾಸ್ ಪ್ರಾಫಿಟ್ ಕಂಡಿಡ್ತೀರಿ. ಗ್ರಾಸ್ ಪ್ರಾಫಿಟ್ ಆಫ್ ಎ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಅಂತ ಬರಿತೀವಿ. ಅದನ್ನೇ ಏನು ಮಾಡಬೇಕು, ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಹೋಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿವರೆಗೆ ನೀವೇನು ಮಾಡ್ತಿದ್ರಿ, ಬರೀ ಬೈ ಗ್ರಾಸ್ ಪ್ರಾಫಿಟ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟೌನ್ ಅಂತ ಬರೀತಿದ್ರು, ಒಂದೇ ಅಮೌಂಟ್ ಇರ್ತಿತ್ತು. ಈಗ ಹಂಗಲ್ಲ, ಡಿಪಾರ್ಟ್ಮೆಂಟ್ ಎ ಇತ್ತಂದ್ರೆ ಎ ಡಿಪಾರ್ಟ್ಮೆಂಟದ ಗ್ರಾಸ್ ಪ್ರಾಫಿಟ್, ಬಿ ಡಿಪಾರ್ಟ್ಮೆಂಟ್ ಗ್ರಾಸ್ ಪ್ರಾಫಿಟ್ ಮತ್ತು ಟೋಟಲ್. ಆನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಯಾವ್ಯಾವ ಐಟಮ್ಸ್ ಬರ್ತಾವನ್ನೋ ನಿಮ್ಗೆ ಗೊತ್ತಿದೆ. ಸ್ಯಾಲ್ರಿ ಬರ್ತೈತಿ, ರೆಂಟು, ಡೆಪ್ರಿಸಿಯೇಷನು, ಅಡ್ವರ್ಟೈಸ್ಮೆಂಟು, ಕ್ಯಾರೇಜ್ ಔಟ್ವರ್ಡ್ಸು, ಡಿಸ್ಕೌಂಟು, ಬ್ಯಾಡ್ ಡೆಟ್ಸು, ಇವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರ್ತವೆ. ಸೊ ಅವನ್ನೇ ಇಂಡಿವಿಜುವಲಾಗಿ ಕೊಟ್ಟರೆ ಬರೀರಿ, ಇಲ್ಲಾಂದರೆ ಅವನು ಅಲೋಕೇಶನ್ ಮಾಡಬೇಕು. ಅದನ್ನೇ ಇಲ್ಲಿ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್ ಅಂತೇಳಿ. ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಕಾಮನ್ನಾಗಿ ಕೊಟ್ಟಿರ್ತಾರೆ. ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ಸ್ ಎಲ್ಲ ಎಲ್ಲಿರ್ತವೆ, ಒಂದೇ ಬಿಲ್ಡಿಂಗ್ನಲ್ಲಿರ್ತವೆ. ಒಂದೇ ಬಿಲ್ಡಿಂಗ್ನಲ್ಲಿ ವಿವಿಧ ವಿಭಾಗಗಳ ಮೂಲಕ ವಿವಿಧ ವಸ್ತುಗಳನ್ನು ಮಾರಾಟ ಮಾಡ್ತವೆ. ಸೊ ಹಾಗಾದರೆ ಒಂದೇ ಬಿಲ್ಡಿಂಗ್ ಅಂದರೆ ಉದಾಹರಣೆಗೆ ಈಗ ಒಂದೇ ಬಿಲ್ಡಿಂಗ್ ಒಂದೇ ಇರೋದ್ರಿಂದ ರೆಂಟೆಡ್ ಬಿಲ್ಡಿಂಗ್ ಆಗಿತ್ತು ಅಂತ ಕೊಡ್ರಿ. ರೆಂಟು
ಹೋಲ್ ಬಿಲ್ಡಿಂಗಿಗೆ 10,000 ರೂಪಾಯಿ ಕೊಡ್ತಾರೆ ಅಂತಂದರೆ, ಆ 10,000 ರೂಪಾಯಿನ ನಾವೇನು ಮಾಡಬೇಕಂತಂದರೆ, ಮೂರು ಡಿಪಾರ್ಟ್ಮೆಂಟ್ ಇದ್ದು ಅಂತಂದರೆ ಅಥವಾ ಎರಡು ಡಿಪಾರ್ಟ್ಮೆಂಟ್ ಇದ್ದಂದರೆ ಎರಡು ಡಿಪಾರ್ಟ್ಮೆಂಟಿಗೆ ಹಂಚಬೇಕು, ಅಥವಾ ಮೂರು ಡಿಪಾರ್ಟ್ಮೆಂಟ್ ಇದ್ದರೆ ಮೂರು ಡಿಪಾರ್ಟ್ಮೆಂಟ್ ಹಂಚಬೇಕು. ಅದಕ್ಕೆ ಕಾಮನ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ರೆಂಟ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಆನಂತರ ಲೈಟಿಂಗ್ ಆಗಿರ್ಬೋದು, ಈ ದೀಸ್ ಆರ್ ಆಲ್ ಕಾಮನ್ ಎಕ್ಸ್ಪೆನ್ಸಸ್, ಆ್ಯಂಡ್ ದೀಸ್ ಕಾಮನ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್ ಆನ್ ರೀಸನೇಬಲ್ ಬೇಸಿಸ್, ಪ್ರಿಸ್ಕ್ರೈಬ್ಡ್ ಬೇಸಿಸ್ ಅದಾವೆ, ಆ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು. ಇಲ್ಲಿ ಇಲ್ಲಿ ಬರೆದಿದ್ದೆ ನಾನು ಎಕ್ಸ್ಪೆನ್ಸಸ್ ಯಾವ್ಯಾವು ಮತ್ತು ಯಾವ ಬೇಸಿಸ್ ಮೇಲೆ ಹಂಚಬೇಕು ಅಂತೇಳಿ. ಅದಕ್ಕೆ ಅಲೋಕೇಶನ್ ಅಂತ ಕರೀತಾರೆ, ಹಂಚೋದಕ್ಕೆ ಕಾಮನ್ ಎಕ್ಸ್ಪೆನ್ಸ್. ಈಗ ಉದಾಹರಣೆಗೆ ಪರ್ಚೇಸಸ್ ಎರಡು ಕೊಡ್ತಾರೆ, ಓಪನಿಂಗ್ ಸ್ಟಾಕ್ ಎರಡು ಕೊಡ್ತಾರೆ, ವೇಜಸ್ ಎರಡು ಕೊಡ್ಬೋದು, ಸೇಲ್ಸ್ ಎರಡು ಕೊಡ್ಬೋದು, ಕ್ಲೋಸಿಂಗ್ ಸ್ಟಾಕು ಎರಡು ಕೊಟ್ಟಿರ್ತಾರೆ. ಆದರೆ ರೆಂಟು ಒಂದೇ ಕೊಟ್ಟಿರ್ತಾರೆ, ರೆಂಟು ಒಂದೇ ಅಮೌಂಟ್ ಕೊಟ್ಟಿದ್ರೆ 10,000 ರೂಪಾಯಿ ಕೊಟ್ಟಿದ್ರೆ ಎರಡು ಡಿಪಾರ್ಟ್ಮೆಂಟ್ ಅದಾವಂದರೆ ಆ ಎರಡೂ ಡಿಪಾರ್ಟ್ಮೆಂಟ್ಗೆ ರೆಂಟನ್ನು ಹಂಚಬೇಕು. ಈಗ ಉದಾಹರಣೆ ನೀವೇ ತೆಗೆದುಕೊಳ್ಳಿ, ಇಬ್ಬರು ಸೇರಿ ಒಂದು ರೂಮ್ ಮಾಡಿದ್ದೀರಿ ಅಂತಂದರೆ ಆ ರೂಮ್ಗೆ ರೆಂಟ್ ಏನು ಕೊಡ್ತಿರಲ್ಲ ಅದನ್ನು ಇಬ್ಬರು ಡಿವೈಡ್ ಮಾಡ್ಕೊತಿರಲು, ಹಾಗೆ ಎಷ್ಟು ಡಿಪಾರ್ಟ್ಮೆಂಟ್ ಇದ್ದಾವೋ ಅಷ್ಟು ಡಿಪಾರ್ಟ್ಮೆಂಟ್ಗೆ ಹಂಚಬೇಕು ರೆಂಟನ್ನು, ಕಾಮನ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ, ಅದನ್ನು ಹಂಚಬೇಕು. ಸೊ ಹಾಗಾದರೆ ಯಾವ್ಯಾವ ಕಾಮನ್ ಎಕ್ಸ್ಪೆನ್ಸಸ್ಸು ಯಾವ್ಯಾವ ಬೇಸಿಸನ್ನು ಹಂಚಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ನಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಯಾವ ಎಕ್ಸ್ಪೆನ್ಸಸ್ಸನ್ನು ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಪ್ರಾಬ್ಲಮ್ನಲ್ಲಿ ಬರೀ ರೆಂಟ್ ಅಷ್ಟೇ ಕೊಟ್ಟಿರ್ತಾರೆ, ಕೆಳಗಡೆ ಏರಿಯಾ ಆಕ್ಯುಪೈಡ್ ಕೊಟ್ಟಿರ್ತಾರೆ, ನಂಬರ್ ಆಫ್ ಸ್ಟಾಫ್ ಕೊಟ್ಟಿರ್ತಾರೆ, ಅನಂತರ ವ್ಯಾಲ್ಯೂ ಆಫ್ ಅಸೆಟ್ ಕೊಟ್ಟಿರ್ತಾರೆ. ನಾವು ನೋಡಬೇಕು ಹಾಗಾದರೆ ರೆಂಟನ್ನು ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ಕೋಬೇಕು ಅಂತೇಳಿ. ಸೊ ಇಲ್ಲೇ ಈ ಚಾರ್ಟನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ, ರೆಂಟು, ರೇಟ್ಸು, ಟ್ಯಾಕ್ಸಸ್ಸು ಇವನ್ನೆಲ್ಲ ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಬೇಕಂದ್ರೆ ಹಂಚಬೇಕಂತಂದರೆ ಏರಿಯಾ ಅಥವಾ ಸ್ಪೇಸ್ ಆಕ್ಯುಪೈಡ್ ಅಂತ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಏರಿಯಾ ಆಕ್ಯುಪೈಡ್ ಬೈ ಡಿಪಾರ್ಟ್ಮೆಂಟ್ ಎ, ಏರಿಯಾ ಆಕ್ಯುಪೈಡ್ ಬೈ ಡಿಪಾರ್ಟ್ಮೆಂಟ್ ಬಿ, ಅಥವಾ ಸ್ಪೇಸ್ ಆಕ್ಯುಪೈಡ್ ಬೈ ಡಿಪಾರ್ಟ್ಮೆಂಟ್ ಎ, ಸ್ಪೇಸ್ ಆಕ್ಯುಪೈಡ್ ಬೈ ಡಿಪಾರ್ಟ್ಮೆಂಟ್ ಬಿ ಅಂತ ಕೊಟ್ಟಿರ್ತಾರೆ. ನೋಡಿಕೊಂಡು ಆ ರೇಷಿಯೋ ಮೇಲೆ ನಾವು ರೆಂಟನ್ನು ಹಂಚಬೇಕು. ಹಾಗಾದರೆ ರೆಂಟ್, ರೇಟ್ಸ್, ಟ್ಯಾಕ್ಸಸ್ಸು ಯಾವ ಬೇಸಿಸ್ ಮೇಲೆ, ಏರಿಯಾ ಆರ್ ಸ್ಪೇಸ್ ಆಕ್ಯುಪೈಡ್. ದೆನ್ ಲೈಟಿಂಗ್, ಲೈಟಿಂಗನ್ನು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಹಂಚಬೇಕು, ಇಲ್ಲ ಏರಿಯಾ ಆಕ್ಯುಪೈಡ್ ಮೇಲೆ ಹಂಚ್ಕೊಳ್ಬೇಕು. ಲೈಟ್ ಪಾಯಿಂಟ್ಸ್ ಕೊಡಲಿಲ್ಲ ಅಂತಂದರೆ ಏರಿಯಾ ಆಕ್ಯುಪೈಡ್ ತೆಗೆದುಕೊಳ್ಳಿ. ಲೈಟ್ ಪಾಯಿಂಟ್ಸ್ ಕೊಟ್ಟರೆ ಲೈಟ್ ಪಾಯಿಂಟ್ಸ್ ಮೇಲೆ ಹಂಚ್ಕೊಳ್ಳಿ. ಎ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಪಾಯಿಂಟ್ ಅದಾವೆ, ಬಿ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಪಾಯಿಂಟ್ ಅದಾವೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಆ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು. ಹಾಗಾದರೆ ಲೈಟಿಂಗನ್ನು ಯಾವ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು, ಲೈಟ್ ಪಾಯಿಂಟ್ಸ್ ಮೇಲೆ. ಆ್ಯಂಡ್ ದೆನ್ ಇನ್ಶೂರೆನ್ಸ್ ಆನ್ ಗೂಡ್ಸ್, ಗೂಡ್ಸ್ ಮೇಲೆ ಇನ್ಶೂರೆನ್ಸ್, ವಿಮೆ ಮಾಡಿಸಿದ್ರೆ, ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಆವಾಗ ಆ ಇನ್ಶೂರೆನ್ಸ್ ಆನ್ ಗೂಡ್ಸನ್ನು ಕ್ಲೋಸಿಂಗ್ ಸ್ಟಾಕ್ ಆಫ್ ದ ಡಿಪಾರ್ಟ್ಮೆಂಟ್ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು, ಕ್ಲೋಸಿಂಗ್ ಸ್ಟಾಕ್ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು. ನೆಕ್ಸ್ಟು ರಿಪೇರ್ಸ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಥವಾ ಡೆಪ್ರಿಸಿಯೇಷನ್ ಆ್ಯಂಡ್ ರಿಪೇರ್ಸನ್ನು ವ್ಯಾಲ್ಯೂ ಆಫ್ ಅಸೆಟ್ ಮೇಲೆ ಹಂಚ್ಕೊಳ್ಬೇಕು. ಸೊ ಡೆಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾರೆ, ಕೆಳಗಡೆ ವ್ಯಾಲ್ಯೂ ಆಫ್ ಅಸೆಟ್ ಕೊಟ್ಟಿರ್ತಾರೆ, ಆ ಅಸೆಟ್ ವ್ಯಾಲ್ಯೂವನ್ನು ನಾವು ಸಿಂಪ್ಲಿಫೈ ಮಾಡಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ನಾವು ಏನು ಮಾಡ್ಕೊಳ್ಬೇಕಂದ್ರೆ ಡೆಪ್ರಿಸಿಯೇಷನ್ ಅಥವಾ ರಿಪೇರ್ಸನ್ನು ಹಂಚ್ಕೊಳ್ಬೇಕು. ನೆಕ್ಸ್ಟು ಸ್ಯಾಲ್ರೀಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಆ್ಯಂಡ್ ಅದರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಕ್ಯಾಂಟೀನ್ ಎಕ್ಸ್ಪೆನ್ಸ್ ಅಂತ ಕೊಡ್ತಾರೆ, ಸ್ಯಾಲ್ರಿ ಅಂತ ಕೊಟ್ಟಿರ್ತಾರೆ, ಇವುಗಳನ್ನು ನಾವು ಯಾವ ಬೇಸಿಸ್ ಮೇಲೆ ಹಂಚಬೇಕಂತಂದರೆ ನಂಬರ್ ಆಫ್ ಸ್ಟಾಫ್ ಆರ್ ವರ್ಕರ್ಸ್ ಅಪಾಯಿಂಟೆಡ್, ನಂಬರ್ ಆಫ್ ಸ್ಟಾಫ್ ಅಪಾಯಿಂಟೆಡ್ ಆರ್ ನಂಬರ್ ಆಫ್ ವರ್ಕರ್ಸ್ ಅಪಾಯಿಂಟೆಡ್. ಹಾಗಾದರೆ ನಂಬರ್ ಆಫ್ ಸ್ಟಾಫ್ ಅಥವಾ ನಂಬರ್ ಆಫ್ ವರ್ಕರ್ಸ್ ಬೇಸಿಸ್ ಮೇಲೆ ಸ್ಯಾಲ್ರಿ, ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅದರ್ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್. ಸಾಮಾನ್ಯವಾಗಿ ವೇಜಸ್ಸನ್ನು ಡಿಪಾರ್ಟ್ಮೆಂಟ್ ವೈಸಾ ಕೊಟ್ಟಿರ್ತಾರೆ, ಇದನ್ನು ಹಂಚೋ ಪ್ರಶ್ನೆ ಬರೋದಿಲ್ಲ. ಅಕಸ್ಮಾತ್ ಹಂಚಬೇಕಾಗಿತ್ತಂತಂದರೆ ಯಾವ ಬೇಸಿಸ್ ಮೇಲೆ ಹಂಚಬೇಕು, ನಂಬರ್ ಆಫ್ ಸ್ಟಾಫ್ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು. ಆ್ಯಂಡ್ ದೆನ್ ಕ್ಯಾರೇಜ್ ಇನ್ವರ್ಡ್ಸ್, ಡಿಸ್ಕೌಂಟ್ ರಿಶ್ಯೂಡ್, ಈ ಕ್ಯಾರೇಜ್ ಇನ್ವರ್ಡ್ಸು ಮತ್ತು ಡಿಸ್ಕೌಂಟ್ ರಿಶ್ಯೂಡು, ಇದು ಕ್ಯಾರೇಜ್ ಇನ್ವರ್ಡ್ಸ್ ಎಕ್ಸ್ಪೆನ್ಸಸ್ಸು, ಡಿಸ್ಕೌಂಟ್ ರಿಶ್ಯೂಡ್ ಎಕ್ಸ್ಪೆನ್ಸ್ ಅಲ್ಲ, ಇದು ಇನ್ಕಮ್ ಇದು. ಸೊ ಎರಡೂ ಸೇರಿಸಿ ನಾವು ಯಾವ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕಂದ್ರೆ ಸೇಲ್ಸ್ ರೇಷಿಯೋ ಮೇಲೆ ಪರ್ಚೇಸ್ ರೇಷಿಯೋ ಮೇಲೆ ಹಂಚ್ಕೊಳ್ಬೇಕು. ಪರ್ಚೇಸ್ ರೇಷಿಯೋ ವಾಟ್ ಆರ್ ಟು ಬಿ ಅಲೋಕೇಟೆಡ್ ಆನ್ ಪರ್ಚೇಸ್ ರೇಷಿಯೋ, ಕ್ಯಾರೇಜ್ ಇನ್ವರ್ಡ್ಸ್ ಆ್ಯಂಡ್ ಡಿಸ್ಕೌಂಟ್ ರಿಶ್ಯೂಡ್. ಕ್ಯಾರೇಜ್ ಇನ್ವರ್ಡ್ಸು ಮತ್ತು ಡಿಸ್ಕೌಂಟ್ ರಿಶ್ಯೂಡ್ಗೆ ಬೇಸಿಸ್ ಯಾವುದಂದ್ರೆ ಪರ್ಚೇಜಸ್ ರೇಷಿಯೋ ಅಂತೇಳಿ. ಈ ರೇಷಿಯೋ ಕಂಡಿಡಿಯೋದು ಹೇಳ್ತೀನಿ ನಾವು, ಪರ್ಚೇಸ್ ರೇಷಿಯೋ ಹೆಂಗೆ ಮಾಡಬೇಕು ಅಂತೇಳಿ. ಬಟ್ ನಾವು ನೆನ್ಪಿಟ್ಕೊಳ್ರಿ, ಕ್ಯಾರೇಜ್ ಇನ್ವರ್ಡ್ಸ್ ಆ್ಯಂಡ್ ಡಿಸ್ಕೌಂಟ್ ರಿಶ್ಯೂಡ್ ಅಂದ್ ಬಂತು ಅಂತಂದರೆ ಯಾವ ರೇಷಿಯೋ ಪರ್ಚೇಸ್ ರೇಷಿಯೋದಲ್ಲಿ ಹಂಚ್ಕೊಳ್ಬೇಕು. ಅದೇ ರೀತಿಯಾಗಿ
ಕ್ಯಾರೇಜ್ ಔಟ್ವರ್ಡ್ಸ್ ಆಗಿರಲಿ, ಅಡ್ವರ್ಟೈಸ್ಮೆಂಟ್ ಆಗಿರಲಿ, ಡಿಸ್ಕೌಂಟ್ ಅಲೋಡ್ ಆಗಿರಲಿ, ಸೇಲ್ಸ್ ಮೆನ್ಸ್ ಕಮಿಷನ್ ಆಗಿರಲಿ, ಬ್ಯಾಡ್ ಡೆಟ್ಸ್ ಆಗಿರಲಿ, ಮತ್ತು ಇತರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅದರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದಾವಲ್ಲ, ಇವೆಲ್ಲವುಗಳಿಗೂ ಬೇಸಿಸ್ ಯಾವುದಂತಂದ್ರೆ ಸೇಲ್ಸ್ ರೇಷ್ಯೋ. ಸೊ ಸೇಲ್ಸ್ ರೇಷ್ಯೋದ ಮೇಲೆ ಹಂಚಬೇಕಾಗಿರ್ತಕ್ಕಂಥವು ಯಾವ್ಯಾವು? ಕ್ಯಾರೇಜ್ ಔಟ್ವರ್ಡ್ಸ್, ಅಡ್ವರ್ಟೈಸ್ಮೆಂಟ್, ಡಿಸ್ಕೌಂಟ್ ಅಲೌಡ್, ಸೇಲ್ಸ್ ಮೆನ್ಸ್ ಕಮಿಷನ್, ಬ್ಯಾಡ್ ಡೆಟ್ಸ್ ಆ್ಯಂಡ್ ಅದರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ದೀಸ್ ಆರ್ ಆಲ್ ಟು ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ರೇಷ್ಯೋ. ಸೊ ಇದೇನು ಚಾರ್ಟ್ ಇದೆ ಅಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಎಕ್ಸ್ಪೆನ್ಸಸ್ಸನ್ನು ಯಾವ ಬೇಸಿಸ್ ಮೇಲೆ ಹಂಚಬೇಕು ಅನ್ನೋದು ನೀವು ತಿಳ್ಕೊಂಡಿರಬೇಕು. ಅದರ ಪ್ರಕಾರ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ತಯಾರು ಮಾಡಬೇಕಾಗತ್ತೆ. ಆನಂತರ ಇನ್ನು ಕೆಲವೊಂದು ಎಕ್ಸ್ಪೆನ್ಸಸ್ ಅದಾವೆ, ಅವುಗಳನ್ನು ಹಂಚಕ್ಕೆ ಬರೋದಿಲ್ಲ, ಡಿಪಾರ್ಟ್ಮೆಂಟ್ಗೆ ಹಂಚಕ್ಕೆ ಬರೋದಿಲ್ಲ. ಅವನ್ನ ಡೈರೆಕ್ಟಾಗಿ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೊಗೊಳ್ಬೇಕು. ಹಾಗಾದರೆ ಹಂಚಲಿಕ್ಕೆ ಬರದೇ ಇರತಕ್ಕಂಥವು ಯಾವ್ಯಾವ ಅಂತಂದರೆ, ಅಲ್ಲಿ ಇಲ್ಲಿ ಹೇಳ್ತಾರೆ, ಸಮ್ ಎಕ್ಸ್ಪೆನ್ಸಸ್ ಕೆನಾಟ್ ಕನ್ವೀನಿಯಂಟ್ಲಿ ಬಿ ಅಲೋಕೇಟೆಡ್ ಟು ಎನಿ ಡಿಪಾರ್ಟ್ಮೆಂಟ್. ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಯೋಗ್ಯವಾಗಿ ಹಂಚಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವನ್ನೆಲ್ಲ ಏನು ಮಾಡ್ತೇವೆ ಅಂದರೆ ಡೈರೆಕ್ಟ್ಲಿ ಚಾರ್ಜ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೊಗೋಬೇಕು, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆಲ್ಲ. ಅಂಥ ಎಕ್ಸ್ಪೆನ್ಸಸ್ ಯಾವ್ಯಾವು ಅಂತಂದರೆ ಲೀಗಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಕೌಂಟೆನ್ಸಿ ಚಾರ್ಜಸ್ ಆಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು. ಇವನ್ನೆಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಡಿಪಾರ್ಟ್ಮೆಂಟಿಗೆ ಹಂಚಲಿಕ್ಕೆ ಬರೋದಿಲ್ಲ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋದಿಲ್ಲ, ಅದು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಂಚಬೇಕು. ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ನೀವೇನು ಹಿಂದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಿರಲಿಲ್ಲ ಆ ಟೈಪ್, ಅಂದರೆ ಒಂದೇ ಕಾಲಮ್ ಅಮೌಂಟಿಗೆ, ಡೆಬಿಟ್ ಸೈಡು ಒಂದೇ ಕಾಲಮ್ ಅಮೌಂಟಿಗೆ, ಕ್ರೆಡಿಟ್ ಸೈಡು ಒಂದೇ ಕಾಲಮ್ ಅಮೌಂಟಿಗೆ, ಅದಕ್ಕೂ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಈ ಎಕ್ಸ್ಪೆನ್ಸಸ್ಗಳನ್ನು ಅಲ್ಲಿ ತೋರಿಸ್ತೇವೆ. ಯಾವ್ಯಾವು? ಲೀಗಲ್ ಎಕ್ಸ್ಪೆನ್ಸು, ಅಕೌಂಟೆನ್ಸಿ ಚಾರ್ಜಸ್ಸು, ಇನ್ಕಮ್ ಟ್ಯಾಕ್ಸ್, ದೀಸ್ ಆರ್ ಆಲ್ ಅಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ. ಲೀಗಲ್ ಎಕ್ಸ್ಪೆನ್ಸಸ್, ಅಕೌಂಟೆನ್ಸಿ ಚಾರ್ಜಸ್ ಕೆನಾಟ್ ಕನ್ವೀನಿಯಂಟ್ಲಿ ಬಿ ಅಲೋಕೇಟೆಡ್ ಅಂತ ಹೇಳ್ತಾರೆ. ಅವರು ಆ ರೀತಿ ಹೇಳಿದ್ರು ಅಂದರೆ ಇವನ್ನೆಲ್ಲ ಏನು ಮಾಡಬೇಕಂತಂದ್ರೆ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ತೆಗೆದುಕೊಳ್ಬೇಕು. ಇನ್ನು ಕೆಲವೊಂದು ಪ್ರಾಬ್ಲಮ್ನಾಗ ಏನು ಮಾಡ್ತಾರೆ ಅಂತಂದರೆ ಇವ್ಯಾವ ಬೇಸಿಸ್ ಕೊಡೋದಿಲ್ಲ, ಕೆಳಗಡೆ ಹೇಳಿಬಿಡ್ತಾರೆ ಅವರು, ಆಲ್ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷ್ಯೋ ಆಫ್ 2:1 ಅಂತ ಹೇಳ್ತಾರೆ. ಹಾಗೇನಾದರೂ ಆಲ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷ್ಯೋ ಆಫ್ 2:1 ಅಂತಂದರೆ ಇವ್ಯಾವ ಬೇಸಿಸ್ ನೋಡೋಕ್ಕೆ ಹೋಗ್ಬಾರ್ದು ನೀವು, 2:1 ಹಂಚಬೇಕು. ಅಕಸ್ಮಾತ್ ಆ ಥರ ಇನ್ಫಾರ್ಮೇಷನ್ ಇರಲಿಲ್ಲಪ್ಪ ಅಂತಂದರೆ ಅವರು ಬೇಸಿಸ್ ಕೊಟ್ಟಿರ್ತಾರೆ, ಬೇಸಿಸನ್ನು ನೋಡಿ ಯಾವ ಎಕ್ಸ್ಪೆನ್ಸಸ್ಗೆ ಯಾವ ಬೇಸಿಸನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಿ ಎಕ್ಸ್ಪೆನ್ಸಸ್ಸನ್ನು ಹಂಚಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡ್ಕೊಳ್ಬೇಕು. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಬಿ ಸ್ಟಡೀಡ್ ಇನ್ ದ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಸ್ ದ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಮೀನ್ಸ್ ದೀಸ್ ಆರ್ ದ ಟ್ರಾನ್ಸಾಕ್ಷನ್ಸ್ ಆರ್ ಅ ಟ್ರಾನ್ಸ್ಫರ್ಸ್ ಟೇಕನ್ ಪ್ಲೇಸ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್. ಮೀನ್ಸ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್, ಇಫ್ ಎ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಗೂಡ್ಸ್ ಟು ಬಿ ಡಿಪಾರ್ಟ್ಮೆಂಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಅಂದರೆ ವಿಭಾಗಗಳ ಮಧ್ಯದಲ್ಲಿ ನಡೀರ್ತಕ್ಕಂಥದ್ದು, ವಿಭಾಗ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ವರ್ಗಾವಣೆ ಆದರೆ, ಗೂಡ್ಸ್ ವರ್ಗಾವಣೆ ಆದರೆ ಅದನ್ನು ನಾವೇನಂತ ಮಾಡ್ತೀವಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕರೀತೀವಿ. ಒಂದು ಡಿಪಾರ್ಟ್ಮೆಂಟ್ನಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸ್ಗಳನ್ನು ವರ್ಗಾಯಿಸೋದಕ್ಕೆ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಥವಾ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಟ್ರೀಟ್ಮೆಂಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ರೀಟ್ಮೆಂಟ್ ಆಫ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಸಿ ಹೌ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಈಸ್ ಟು ಬಿ ಟ್ರೀಟೆಡ್. ಹಾಗಾದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಹೇಗೆ ಟ್ರೀಟ್ ಮಾಡ್ತೇವೆ ಅಂತ ಅನ್ನೋದನ್ನು ನಾವು ನೋಡೋಕ್ಕಿಂತ ಪೂರ್ವದಲ್ಲಿ ನೀವೇನು ತಿಳ್ಕೊಂಡಿರ್ಬೇಕಂದ್ರೆ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಡಿಪಾರ್ಟ್ಮೆಂಟಿಗೆ ಗೂಡ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು. ಹಾಗಾದರೆ ಅದನ್ನು ತಿಳ್ಕೊಂಡ ನಂತರ ಫಸ್ಟ್ ಟ್ರೀಟ್ಮೆಂಟ್ ಈಸ್ ದಟ್ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಪರ್ಚೇಜಸ್ ಟು ದ ರಿಸೀವಿಂಗ್ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟ್ ಸ್ವೀಕಾರ ಮಾಡ್ತಿತ್ತೋ ಆ ಡಿಪಾರ್ಟ್ಮೆಂಟ್ಗೆ ಪರ್ಚೇಜಸ್ ಆಗ್ತವೆ ಹಾಗೆ ಅಂಥೇಳಿ ಅದನ್ನು ಆ ಡಿಪಾರ್ಟ್ಮೆಂಟ್ದ ಡೆಬಿಟ್ ಸೈಡ್, ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಸೊ ಟ್ರೀಟೆಡ್ ಆ್ಯಸ್ ಪರ್ಚೇಜಸ್ ಟು ರಿಸೀವಿಂಗ್ ಡಿಪಾರ್ಟ್ಮೆಂಟ್, ಹೆನ್ಸ್ ಟು ಬಿ ಶೋನ್ ಆನ್ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್ ಆಫ್ ರಿಸೀವಿಂಗ್ ಡಿಪಾರ್ಟ್ಮೆಂಟ್. ರಿಸೀವಿಂಗ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ತೋರಿಸ್ಬೇಕು. ಪರ್ಚೇಜಸ್ ಅಂತ ಟ್ರೇಡ್ ಮಾಡಿ ರಿಸೀವಿಂಗ್ ಡಿಪಾರ್ಟ್ಮೆಂಟ್ಗೆ ಪರ್ಚೇಸ್ ಆಗುತ್ತೆ, ಸೆಂಡಿಂಗ್ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಆಗುತ್ತೆ.
ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಡುತ್ತೋ ಆ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಆಗುತ್ತೆ. ಸೇಲ್ಸ್ ಅಂತಂದರೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು, ಪರ್ಚೇಸಸ್ ಅಂತ ಟ್ರೀಟ್ ಮಾಡಿದರೆ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಉದಾಹರಣೆಗೆ ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ಎ ಡಿಪಾರ್ಟ್ಮೆಂಟ್ ಟು ಬಿ ಡಿಪಾರ್ಟ್ಮೆಂಟ್ ಅಂತಿದೆ. ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ಎ ಡಿಪಾರ್ಟ್ಮೆಂಟ್ ಟು ಬಿ ಡಿಪಾರ್ಟ್ಮೆಂಟ್, ಎ ಡಿಪಾರ್ಟ್ಮೆಂಟಿಂದ ಬಿ ಡಿಪಾರ್ಟ್ಮೆಂಟ್ಗೆ 10,000 ರೂಪಾಯಿ ಗೂಡ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಹೇಳಿ, ಎ ಡಿಪಾರ್ಟ್ಮೆಂಟ್ನಿಂದ ಬಿ ಡಿಪಾರ್ಟ್ಮೆಂಟಿಗೆ 10,000 ರೂಪಾಯಿ ಗೂಡ್ಸ್ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಯಾರು ಯಾವ ಡಿಪಾರ್ಟ್ಮೆಂಟ್ ಸ್ವೀಕಾರ ಮಾಡ್ತೈತಿ, ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತೈತಿ ಅಂತ. ಅಗರ್ ಎ ಡಿಪಾರ್ಟ್ಮೆಂಟ್ ಟು ಬಿ ಡಿಪಾರ್ಟ್ಮೆಂಟ್ ಅಂತಂದರೆ ಎ ಡಿಪಾರ್ಟ್ಮೆಂಟ್ ಗೂಡ್ಸು ಎ ಡಿಪಾರ್ಟ್ಮೆಂಟ್ನವರು ಬಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಯಾವುದು? ಬಿ ಡಿಪಾರ್ಟ್ಮೆಂಟ್. ಹಾಗಾದರೆ ಬಿ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರೀಬೇಕು, ಪರ್ಚೇಜಸ್ ಅಂತೇಳಿ ಅದನ್ನ. ನೆಕ್ಸ್ಟು ಯಾರು ಕಳಿಸ್ಕೊಟ್ಟಿದ್ದಾರೆ? ಎ ಡಿಪಾರ್ಟ್ಮೆಂಟ್ನವ್ರು ಕಳಿಸ್ಕೊಟ್ಟಿದ್ದಾರೆ. ಎ ಡಿಪಾರ್ಟ್ಮೆಂಟ್ಗೆ ಅದೇನಾಗುತ್ತೆ? ಸೇಲ್ಸ್ ಆಗುತ್ತೆ. ಹಾಗಾಗಿ ಎ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ ಎ ಡಿಪಾರ್ಟ್ಮೆಂಟ್ ಕಾಲಮ್ನಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು, ದೆನ್ ಬಿ ಡಿಪಾರ್ಟ್ಮೆಂಟ್ಗೆ ಡೆಬಿಟ್ ಸೈಡ್ ಬರೀಬೇಕು. ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಾಮ್ ಎ ಟು ಬಿ ಅಂದಾಗ ಬಿಗೆ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಇದು. ಸೊ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಡೆಬಿಟ್ ಸೈಡ್ ತೋರಿಸ್ಬೇಕು, ಪರ್ಚೇಸ್ ಆಗುತ್ತೆ. ಸೆಂಡಿಂಗ್ ಡಿಪಾರ್ಟ್ಮೆಂಟ್ ಯಾವುದು? ಎ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿರೋದು. ಹಾಗಾದರೆ ಎ ಡಿಪಾರ್ಟ್ಮೆಂಟ್ಗೆ ಕ್ರೆಡಿಟ್ ಸೈಡ್ ಬರೀಬೇಕು, ಸೇಲ್ಸ್ ಅಂತೇಳಿ. ಎ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಆಗುತ್ತೆ, ಬಿ ಡಿಪಾರ್ಟ್ಮೆಂಟ್ಗೆ ಪರ್ಚೇಸಸ್ ಆಗುತ್ತೆ. ಯಾರು ರಿಸೀವ್ ಮಾಡ್ಕೊತಾರೋ ಅವ್ರಿಗೆ ಪರ್ಚೇಸ್ ಆಗುತ್ತೆ, ಯಾರು ಕಳಿಸ್ಕೊಟ್ಟಿರ್ತಾರೋ ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿರ್ತಾರೋ ಆ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸನ್ನು ನೀವು ಟ್ರೀಟ್ ಮಾಡೋ ಪ್ರತಿಯೊಂದು ಪ್ರಾಬ್ಲಮ್ನಾಗ ಇರ್ತಾವೆ. ಟ್ರಾನ್ಸ್ಫರ್ ಫ್ರಾಮ್ ಎಕ್ಸ್ ಟು ವೈ ಅಂತ ಇರ್ತೈತಿ, ಟ್ರಾನ್ಸ್ಫರ್ ಫ್ರಾಮ್ ಎ ಟು ಬಿ ಅಂತ ಇರ್ತೈತಿ, ಟ್ರಾನ್ಸ್ಫರ್ ಫ್ರಾಮ್ ವೈ ಟು ಎಕ್ಸ್ ಅಂತ ಇರ್ತೈತಿ. ಯಾರು ಕಳಿಸ್ಕೊಟ್ಟಿದ್ದಾರೆ, ಯಾರು ರಿಸೀವ್ ಮಾಡ್ಕೊತಿದ್ದಾರೆ, ಇಷ್ಟೇ ನೋಡ್ಕೊಳ್ಳಿ. ರಿಸೀವ್ ಮಾಡ್ಕೊಂಡ್ರೆ ಡೆಬಿಟ್ ಸೈಡ್ ಬರೀರಿ ಟ್ರೇಡಿಂಗ್ ಅಕೌಂಟ್ಗೆ. ಯಾವ ಡಿಪಾರ್ಟ್ಮೆಂಟ್ ರಿಸೀವ್ ಮಾಡ್ಕೊಂಡಿರ್ತದೋ ಆ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರೀಬೇಕು. ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿರ್ತದೋ ಆ ಡಿಪಾರ್ಟ್ಮೆಂಟ್ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ದಿಸ್ ಈಸ್ ಟ್ರೀಟ್ಮೆಂಟ್ ಆಫ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. 5 ಮಾರ್ಕ್ಸಿನ ಪ್ರಾಬ್ಲಮು ಕೇಳ್ಬೋದು ಇಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಮೇಲೆ, ಅಥವಾ ಎಲ್ಲ ಪ್ರಾಬ್ಲಮ್ 15 ಮಾರ್ಕ್ಸಿನ ಪ್ರಾಬ್ಲಮ್ ಆಗಲಿ 5 ಮಾರ್ಕ್ಸಿನ ಪ್ರಾಬ್ಲಮ್ ಆಗಲಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಒಂದು ಟ್ರಾನ್ಸಾಕ್ಷನ್ ಇದ್ದೇ ಇರುತ್ತೆ. ಈ ಟ್ರೀಟ್ಮೆಂಟನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಕಳಿಸ್ಕೊಟ್ಟಿದ್ದು ರಿಸೀವಿಂಗ್ ಡಿಪಾರ್ಟ್ಮೆಂಟ್ಗೆ ಪರ್ಚೇಸಸ್ಸು ಡೆಬಿಟ್ ಸೈಡ್ ಬರೀಬೇಕು, ದೆನ್ ಸೆಂಡಿಂಗ್ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಆಗ್ತೈತಿ, ಕ್ರೆಡಿಟ್ ಸೈಡ್ ಬರೀಬೇಕು. ಹಾಗೆ ಇಷ್ಟೆಲ್ಲ ಆದಮೇಲೆ ಇದು ಥಿಯರಟಿಕಲ್ ಆಸ್ಪೆಕ್ಟು. ಹಾಗಾದರೆ ನೀವು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕಾಗಿರೋದು ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಯಾವ್ಯಾವ ಬೇಸಿಸ್ ಮೇಲೆ ಹಂಚ್ತಾರೆ ಅಂಥೇಳಿ. ನೆಕ್ಸ್ಟು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸು ಹೇಗೆ ಟ್ರೀಟ್ ಮಾಡಬೇಕಂತೇಳಿ, ಆನಂತರ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕಾಲಮ್ನ ಡಿಪಾರ್ಟ್ಮೆಂಟ್ ಕಾಲಮ್ ಮಾಡಿ ಮಾಡಬೇಕು ಅಂಥೇಳಿ. ಇವು 3 ಅಂಶಗಳನ್ನು, ಪ್ರಮುಖ ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅಸೈನ್ಮೆಂಟ್ ಕೊಡ್ತೀನಿ, ಪ್ರಾಬ್ಲಮ್ ನಾನು ಇಲ್ಲಿ ಟೈಪ್ ಮಾಡಿಲ್ಲ, ಹಾಗೆ ಹೇಳ್ತೀನಿ. ನೀವು ಇದನ್ನೇ ಕೇಳಿಕೊಂಡು ನೀವು ಈಗ ಬರೀ 5 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಹೌ ಡು ಯು ಅಲೋಕೇಟ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ. ಹೌ ಡು ಯು ಅಲೋಕೇಟ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್, ಇದು ಒಂದು 5 ಮಾರ್ಕ್ಸಿಂದ ಒಂದು ಕ್ವಶನ್ ಇದು. ಹೌ ಡು ಯು ಅಲೋಕೇಟ್ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತದೆ. ಒಂದನೇದು ರೆಂಟ್, ಎರಡನೇದು ಡಿಸ್ಕೌಂಟ್ ಅಲೋಡು, ಮೂರನೇದು ಕ್ಯಾರೇಜ್ ಔಟ್ವರ್ಡ್ಸ್, ನಾಲ್ಕನೇದು ಕ್ಯಾರೇಜ್ ಇನ್ವರ್ಡ್ಸ್, ಐದನೇದು ಸ್ಯಾಲರಿ. ಸೊ ಇವು 5ನ್ನು ಯಾವ ಬೇಸಿಸ್ ಮೇಲೆ ಹಂಚ್ತೀರಿ ಅಂತೇಳಿ ನೀವು ಹೇಳಬೇಕು. ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರ್ತಾವೆ. ನೀವೇನು ಮಾಡಿರಿ, ಎಕ್ಸ್ಪೆನ್ಸಸ್ನೆಲ್ಲ ಒಂದು ಕಡೆ ಬರೀರಿ, ಅದ್ರ ಮುಂದಗಡೆ ಏನು ಬರೀರಿ, ಬೇಸಿಸ್ ಬರೀರಿ. ಈಗ ನಾ ಹೇಳಿದ್ವೆಲ್ಲ ಏನಿದಾವಲ್ಲ, ನಾನು ರೆಂಟ್ ಹೇಳಿದ್ದೀನಿ, ಸ್ಯಾಲ್ರಿ ಹೇಳಿದ್ದೀನಿ, ಕ್ಯಾರೇಜ್ ಔಟ್ವರ್ಡ್ಸ್ ಹೇಳಿದ್ದೀನಿ, ಡಿಸ್ಕೌಂಟ್ ಅಲೋಡ್ ಹೇಳಿದ್ದೀನಿ, ಡಿಸ್ಕೌಂಟ್ ರಿಶ್ಯೂಡ್ ಹೇಳಿದ್ದೀನಿ. ಸೊ ಇವನು ಯಾವ ಬೇಸಿಸ್ ಮೇಲೆ ಹಂಚ್ತಾರೆ ಅನ್ನೋದು ಒಂದು 5 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳ್ಬೋದು ನಿಮಗೆ. ಅದನ್ನು ನೀವು ಉತ್ತರ ಬರೀಬೇಕು. ನಿಮ್ಗೆ ಉತ್ತರಕ್ಕೆ ನಾನು ಇಲ್ಲಿ ಬೇಸಿಸ್ ಆಫ್ ಅಲೋಕೇಶನ್ ಅಂತ ಬರೆದಿದ್ದೇನೆ, ಕಾಮನ್ ಎಕ್ಸ್ಪೆನ್ಸಸ್ ಅಲೋಕೇಶನ್ ಅಂತೇಳಿ ತೋರಿಸಿದ್ದೇನೆ ನಿಮಗೆ. ಇಲ್ಲಿ ಐತಲ್ಲ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್, ಈ ಚಾರ್ಟ್ ನೋಡಿದರೆ ನಿಮಗೆ ಯಾವ ಎಕ್ಸ್ಪೆನ್ಸಸ್ಸನ್ನು ಯಾವ ಬೇಸಿಸ್ ಮೇಲೆ ಹಂಚಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ. 5 ಮಾರ್ಕ್ಸ್, 5 ಕೊಟ್ಟು ಕೊಡ್ಬೋದು ಅಥವಾ 10 ಕೊಡ್ಬೋದು. 10 ಅಂತಂದರೆ ಲೈಟಿಂಗ್ ಕೊಡ್ಬೋದು, ರೆಂಟ್ ಕೊಡ್ಬೋದು, ಇನ್ಸೂರೆನ್ಸ್ ಕೊಡ್ಬೋದು, ಡಿಪ್ರಿಸಿಯೇಷನ್ ಕೊಡ್ಬೋದು, ಕ್ಯಾರೇಜ್ ಇನ್ವರ್ಟ್ಸ್ ಕೊಡ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಡಿಸ್ಕೌಂಟ್ ಅಲೋಡ್ ಕೊಡ್ಬೋದು, ಸೇಲ್ಸ್ ಕಮಿಷನ್ ಕೊಡ್ಬೋದು, ಬ್ಯಾಡ್ ಡೆಟ್ಸ್ ಕೊಡ್ಬೋದು, ದೆನ್ ರಿಪೇರ್ಸ್ ಕೊಡ್ಬೋದು. ಹೀಗೆ ಒಂದು 10 ಐಟಮ್ ಕೊಟ್ಟು 5 ಮಾರ್ಕ್ಸಿಗೆ ನಿಮ್ಗೆ ಕೇಳ್ಬೋದು ಬೇಸಿಸ್ ಬರೀರಿ ಅಂತೇಳಿ. ನೀವೆಲ್ಲೇನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ, ಇಲ್ಲ ಆ ಎಕ್ಸ್ಪೆನ್ಸಸ್ ಬರೀಬೇಕು, ಅದ್ರ ಮುಂದೆ ಯಾವ ಬೇಸಿಸ್ ಅನ್ನೋದು ತೋರಿಸ್ ಬರೀಬೇಕು ನೀವು. ಯಾವ ಬೇಸಿಸ್ ಅನ್ನೋದು ಇಲ್ಲೆಲ್ಲ ಹೇಳಿಬಿಟ್ಟಿದ್ದೀನಿ,
ಇದನ್ನೆಲ್ಲ ನೀವು ಸ್ಟಡಿ ಮಾಡಿಕೊಂಡು ಆ ಥರ ಆ ಥರ ಕ್ವಶನ್ಸ್ಗೆ ಆನ್ಸರನ್ನು ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ವಿತ್ ರಿಗಾರ್ಡ್ ಟು ದಿ ಥೆರಾಟಿಕಲ್ ಆಸ್ಪೆಕ್ಟ್ ಆಫ್ ದಿ ಡಿಪಾರ್ಟ್ಮೆಂಟಲ್ ಅಕೌಂಟ್. ಇದು ಡಿಪಾರ್ಟ್ಮೆಂಟಲ್ ಅಕೌಂಟ್ಸದ ಥಿಯರಿ ಇದು. ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಬ್ಲಮ್ಸನ್ನು ಮಾಡೋಣ. ಇದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀರಿ ಅಂತಂದರೆ ನಿಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಡಿಯಾ ಇರಬೇಕು. ಡೆಬಿಟ್ ಸೈಡ್ ಯಾವ ಬರ್ತಾವೋ, ಕ್ರೆಡಿಟ್ ಸೈಡ್ ಯಾವ ಬರ್ತಾವೋ ಅದನ್ನೇ ಇಲ್ಲಿ ಬರಿತೇವೆ ನಾವು. ಬಟ್ ಅಲ್ಲಿ ಒಂದೇ ಅಮೌಂಟ್ಗೆ ಒಂದೇ ಕಾಲಮ್ ಮಾಡ್ತಿದ್ದೀವಿ. ಇಲ್ಲೇ ಎರಡು ಅಥವಾ ಮೂರು ಕಾಲಮ್ ಮಾಡಬೇಕು. ಎರಡು ಡಿಪಾರ್ಟ್ಮೆಂಟ್ ಇದ್ದರೆ ಮೂರು ಕಾಲಮು, ಮೂರು ಡಿಪಾರ್ಟ್ಮೆಂಟ್ ಇದ್ದರೆ ನಾಲ್ಕು ಕಾಲಮ್ ಮಾಡಬೇಕು. ಆ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ. ಇದಿಷ್ಟನ್ನು ನೀವು ಬರೆದುಕೊಂಡು ತಿಳ್ಕೊಂಡು ಇಟ್ಕೊಳ್ರಿ. ಇದ್ರ ಮೇಲೆ ನಿಮ್ಗೆ ಎರಡು ಮಾರ್ಕ್ಸಿನ ಕ್ವಶನ್ನು ವಾಟ್ ಡ್ಯೂ ಮೀನ್ ಬೈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಕೇಳ್ಬೋದು, ಅಥವಾ ವೈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಆರ್ ಮೇಂಟೈನ್ಡ್, ಅಥವಾ ಮೆನ್ಷನ್ ಟು ಅಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟುಬಿಟ್ಟು ಇವು ಎಕ್ಸ್ಪೆನ್ಸಸ್ಸನ್ನು ಹೇಗೆ ಅಲೋಕೇಟ್ ಮಾಡ್ತೀರಿ ಅಂತೇಳಿ ಕ್ವಶನ್ಸನ್ನು ಕೇಳ್ಬೋದು. ಸೊ ಇಷ್ಟು ಪ್ರಾಬಬಲ್ ಕ್ವಶನ್ಸು ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೇವಲ್ಲ ಆ ವಿಷಯದ ಮೇಲೆ ಬರ್ಬೋದು. ನೆಕ್ಸ್ಟು ಇದನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ, ಬೇಸಿಸನ್ನು ಚೆನ್ನಾಗಿ ತಿಳ್ಕೊಳ್ರಿ. ಅದಾದಮೇಲೆ ನಿಮಗೆ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಥರ್ಡ್ ಯೂನಿಟ್ಟು, ಈಗಾಗಲೇ 2 ಯೂನಿಟನ್ನು ಮಾಡಿದ್ದೀವಿ. ಸೊ ಇದನ್ನು ನೀವು ನೋಟ್ ಮಾಡಿಕೊಂಡು ಇಟ್ಕೊಂಡಿರಿ. ನೆಕ್ಸ್ಟು ವಿ ಶಾಲ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಆಫ್ 5 ಮಾರ್ಕ್ಸ್ ಆ್ಯಂಡ್ ಆಲ್ಸೋ 15 ಮಾರ್ಕ್ಸ್ ರಿಲೇಟಿಂಗ್ ಟು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ನ.